ಹೌದು. ಮತ್ತೆ ವರ್ಕೌಟ್ ಹೋಗಕ್ಕಿಂತ ಮುಂಚೆ 40 ನಿಮಿಷ ಮುಂಚೆ ತಿನ್ಬೇಕಿದು. ಇದು ಬಂದ್ಬಿಟ್ಟು ಓಟ್ಸ್. ನಾನು ಯೂಸ್ ಮಾಡೋ ಎಲ್ಲ ಡ್ರೈ ಫ್ರೂಟ್ಸ್ಗಳು. ಹಾಯ್, ನಾನು ವಿಕಾಸ್ ಅರ್ಗೆ ಮಾತಾಡ್ತಾ ಇದ್ದೀನಿ. ಪ್ರೀ ವರ್ಕೌಟ್ ಆ್ಯಂಡ್ ಪೋಸ್ಟ್ ವರ್ಕೌಟ್, ಇದು ಬೆಸ್ಟ್ ಹೈ ಪ್ರೋಟೀನ್ ಮಿಲ್ಲು. ಇದೆಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಫಿಟ್ನೆಸ್ ಕಂಟೆಂಟ್ ವಿಡಿಯೋಗಳು ಬರ್ತಾ ಇರುತ್ತೆ ನೋಡಿ, ತೋರಿಸ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಇದು ಬಂದ್ಬಿಟ್ಟು ಓಟ್ಸ್. ಇದು 2 ಸ್ಕೂಪು. ಇದು ಬಂದ್ಬಿಟ್ಟು 50 ಗ್ರಾಮ್ ಓಟ್ಸು. ಇದಕ್ಕೆ ನೀರು ಹಾಕಬೇಕು. ಇದನ್ನ ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ಬೇಯಿಸ್ಬೇಕು ನೀರು ಹಾಕ್ಬಿಟ್ಟು. ಇದು ಓಟ್ಸ್ ಬಂದ್ಬಿಟ್ಟು ನೀವು ಹಾಲು ಕೂಡ ಯೂಸ್ ಮಾಡ್ಬೋದು, ಮತ್ತೆ ನೀರು ಯೂಸ್ ಮಾಡ್ಕೋಬೋದು, ಎರಡರಲ್ಲಿ ನಿಮ್ಮ ಚಾಯ್ಸು. ಅದು ಬಿಸಿ ಆಗಿರುತ್ತಲ್ಲ, ಅದು ನಾವು ಈಗ ಏನು ಮಾಡ್ಕೋಬೇಕಂದ್ರೆ ಕಂಪ್ಲೀಟ್ಲಿ ಆರೋಗ್ಯ ಬಿಡಬೇಕು, ಟೋಟ್ಲಿ ಕೋಲ್ಡ್ ಆಗಬೇಕು. ಅದು ಈಗ ಈ ಕಂಪ್ಲೀಟ್ ಇದು ಆರಿದ ನಂತರ ಏನು ಮಾಡ್ಬೇಕಂದ್ರೆ ನಾವು 1 ಸ್ಕೂಪ್ ಆಫ್ ವೇ ಪ್ರೋಟೀನ್ ಹಾಕಬೇಕು. 1 ಸ್ಕೂಪ್ ಆಫ್ ವೇ ಪ್ರೋಟೀನ್ ಆಯ್ತಾ. ನಾನು ಯೂಸ್ ಮಾಡೋ ಎಲ್ಲ ಡ್ರೈ ಫ್ರೂಟ್ಸ್ಗಳು ಇದ್ರ ಮೇಲೆ ಹಾಕಬೇಕು. ಇದನ್ನ ಪ್ರೀ ವರ್ಕೌಟ್ಗಾದರೂ ತಿನ್ಬೋದು, ಪೋಸ್ಟ್ ವರ್ಕೌಟ್ಗಾದರೂ ತಿನ್ಬೋದು. ಮತ್ತು ವರ್ಕೌಟ್ ಹೋಗೋಕ್ಕಿಂತ ಮುಂಚೆ 40 ನಿಮಿಷ ಮುಂಚೆ ತಿನ್ನಬೇಕಿದು ಈ ಓಟ್ಸು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಫಿಟ್, ಸ್ಟೇ ಪಾಸಿಟಿವ್.